हलो मै डियर फ्रेंड्स, ना निम्म श्रीगंध फ्रम ओइड कॉमर्स। ना निम्मगे इवत्तिन होस वीडियोली ओंदु कॉन्सेप्ट बग्गे वीडियो माड्तिद्दीनि। मीन आ कॉन्सेप्ट बंदु कॉन्ट्रैक्ट कॉस्टिंग अंत। सो जास्ती टाइम वेस्ट माड़ोदु बेड, नानु ईग अदर बग्गे एक्सप्लेन माड्ता होग्तीनि। हागे वीडियो शुरू माडोण। वीडियो शुरू माडोक्किंत मुंचे नीवेनादरू नम्म चानल्गे सब्स्क्राइब आगिल्ल अंतंद्रे बेग सब्स्क्राइब आगि, हागे लेटेस्ट अपडेट्स्गे बेल ऐकान मिस् माडदे प्रेस् माडि। हागे नानु माडो प्रतियोंदु ವಿಡಿಯೋಸ್ದು ಪಿ ಡಿ ಎಫ್ ನೋಟ್ಸ್ ಬೇಕು ಅಂತಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಖಂಡಿತವಾಗ್ಲೂ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಕೂಡ ಪಿ ಡಿ ಎಫ್ ನೋಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಹೋಗಿಂತ ಮುಂಚೆ ನಾವು ಕಾಂಟ್ರಾಕ್ಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಇಟ್ ಈಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಆ ಟೂ ಪಾರ್ಟೀಸ್ ಯಾರಪ್ಪ ಅಂತಂದರೆ ಇಲ್ಲಿ ಕಾಂಟ್ರಾಕ್ಟರು ಮತ್ತು ಕಾಂಟ್ರಾಕ್ಟಿ. ಸೊ ಕಾಂಟ್ರಾಕ್ಟರು ಮತ್ತು ಕಾಂಟ್ರಾಕ್ಟಿ. ಸೊ ಇಲ್ಲಿ ಯಾರು ಕಾಂಟ್ರಾಕ್ಟರು ಮತ್ತು ಯಾರು ಕಾಂಟ್ರಾಕ್ಟಿ ಅಂತಂದರೆ, ಫಸ್ಟು ಕಾಂಟ್ರಾಕ್ಟಿ ಯಾರು ಅಂದರೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಯಾರ್ ಸಾರಿ ಎ ಆ್ಯಂಡ್ ಬಿ ಬಿ ಅನ್ನೋನು ಒಂದು ಬಿಲ್ಡಿಂಗ್ನ ಕಟ್ಸ್ಬೇಕಾಗಿರುತ್ತೆ. ಸೊ ಬಿ ಏನು ಮಾಡ್ತೀನಿ, ಇವನಿಗೆ ಇವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ, ನೀನು ನನಗೆ ಬಿಲ್ಡಿಂಗ್ ಮಾಡ್ಕೊಳ್ಬೇಕು ಅಂತ. ಸೊ ಹಿಯರ್ ಇವನಿಲ್ಲಿ ಮೀನ್ ಕ್ಲೈಂಟ್ ಮೀನ್ ಕಾಂಟ್ರಾಕ್ಟಿ. ಸೊ ಇವನಿಂದ ಯಾರು ಆ ವರ್ಕ್ನ ತಗೊಳ್ತಾರೋ ಅವನು ಕಾಂಟ್ರಾಕ್ಟರ್. ಸೊ ಹಿಯರ್ ಎ ಇಸ್ ದಿ ಕಾಂಟ್ರಾಕ್ಟರ್. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ಈಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಕಾಂಟ್ರಾಕ್ಟರು ಮತ್ತು ಕಾಂಟ್ರಾಕ್ಟಿ, ಸೊ ಇವೆರಡು ನಿಮಗೆ ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಬೇಕಾಗಿರೋದು, ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕಾರೆ ನಮಗೆ ಫಸ್ಟ್ ಆಫ್ ಆಲ್ ಫಾರ್ಮೆಟ್ ಬಗ್ಗೆ ಪ್ರಾಪರಾಗಿ ಕ್ಲಿಯರ್ ಕಟ್ ಫಿಗರ್ ಸಿಗಬೇಕು. ಸೊ ನಾನು ನಿಮಗೀಗ ಫಾರ್ಮೆಟ್ನ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಫಸ್ಟ್ ಆಫ್ ಆಲ್ ಈ ಫಾರ್ಮೆಟ್ ಏನಂತಂದರೆ, ಜಸ್ಟ್ ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ, ಈ ಕಡೆ ಏನು ಬರುತ್ತೆ ಅಂದರೆ ಈ ಕಡೆ ಎಕ್ಸ್ಪೆನ್ಸು, ಜಸ್ಟ್ ಲೈಕ್ ಅಂದರೆ ಕ್ರೆಡಿಟ್ ಸೈಡು ಇನ್ಕಮ್ಸ್ ಬರುತ್ತೆ. ಸೊ ಅದನ್ನು ಹೇಗೆ ಅಂತ ಹೇಳ್ಕೊಡ್ತೇನೆ. ಸೊ ಟು ಮೆಟೀರಿಯಲ್ ಅಂತಂದರೆ ಜಸ್ಟ್ ಲೈಕ್ ಓಪನಿಂಗ್ ಬ್ಯಾಲೆನ್ಸ್ ಅಂತಂದರೆ, ಈ ಕಾಂಟ್ರಾಕ್ಟ್ ಅಕೌಂಟ್ ಅನ್ನೋದು ಇಯರ್ ಬೈ ಇಯರು ಇಲ್ಲ ನೆಕ್ಸ್ಟ್ ಇಯರಿಂದ ಇವರಿಗೆಲ್ಲ ಟ್ರಾನ್ಸ್ಫರ್ ಆಗುತ್ತಲ್ಲ. ಸೊ ಹಳೇದು ಏನಾದರೂ ಬ್ಯಾಲೆನ್ಸ್ ಇದ್ದರೆ ಜಸ್ಟ್ ಅದನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಟ್ರೀಟ್ ಮಾಡಬೇಕು. ಪ್ಲೇಸ್ ಡೈರೆಕ್ಟ್ಲಿ ಪರ್ಚೇಸ್, ಏನಾದರೂ ಪರ್ಚೇಸ್ ಮಾಡಿದರೆ ಪ್ಲೇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಜಾಬ್. ಅಕಸ್ಮಾತ್ ಏನಾದರೂ ಬೇರೆ ಕಾಂಟ್ರಾಕ್ಟಿಂದ, ಮೀನ್ ಈಗ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಕಾಂಟ್ರಾಕ್ಟು ಜೊತೆಗೆ ಮಾಡ್ತಾ ಇರ್ತಾರಲ್ಲ, ಈಗ ಒಬ್ಬನೇ ಒಂದಷ್ಟು ಕೊಟ್ಟಿರ್ತಾನೆ. ಸೊ ಅವನು ಬೇರೆ ವರ್ಕ್ ಕಾಂಟ್ರಾಕ್ಟಿಂದ, ಐ ಮೀನ್ ಬೇರೆ ಇದರಿಂದ ಅವನು ಏನಾದರೂ ಈ ಕಾಂಟ್ರಾಕ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅಂತಂದರೆ, ಸೊ ಅದನ್ನು ಕೂಡ ನಾವಿಲ್ಲಿ ಶೋ ಮಾಡ್ತೇವೆ. ಮೀನ್ ದೆನ್ ಸಪ್ಲೈಡ್ ಫ್ರಮ್ ಸ್ಟೋರ್. ಇದ್ರ ಬಗ್ಗೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ಬೇಕು. ಮೀನ್ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಸ್ಟೋರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ ಕೇಸ್ ದಿನೇ ದಿನ ಬರ್ತಾ ಇರ್ತಾ ದಿನೇ ದಿನೇ ಜಾಸ್ತಿ ಆಗ್ತಾ, ಸೊ ಏನಾಗ್ತಾ ಐಟಮ್ ಎಲ್ಲ ಜಾಸ್ತಿ ಆಗ್ಬೋದು. ಸೊ ಮೊದಲೇ ಏನು ಮಾಡಿರ್ತಾನೆ ಈ ಕಾಂಟ್ರಾಕ್ಟಿ, ಏನು ಮಾಡಿರ್ತಾನೆ ಮೊದಲೇ ಇಲ್ಲಿ ಸ್ಟೋರಲ್ಲಿ ಕೆಲವು ಐಟಮ್ನ ಸ್ಟೋರ್ ಮಾಡಿರ್ತಾನೆ. ಮೀನ್ಸ್ ಇವನ್ನ ಏನಿದೆ ಗೋಡೌನು, ಸೊ ಇಲ್ಲ ವೇರ್ ಹೌಸ್ ಏನಿದೆ ಅಲ್ಲಿ ಕೆಲವು ಐಟಮ್ನ ಸ್ಟೋರ್ ಮಾಡಿಟ್ಟಿರ್ತಾನೆ. ಜಸ್ಟ್ ಆ ಸ್ಟೋರಿಂದ ಇವನಿಗೆ, ಆ ಸ್ಟೋರಿಂದ ಕಾಂಟ್ರಾಕ್ಟರ್ಗೆ ಏನು ಸಪ್ಲೈ ಮಾಡ್ತಾನೆ ಸ್ಟೋರಿಂದ, ಅದನ್ನು ನೀವಿಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟು ಟ್ರಾನ್ಸ್ಫರ್ ಟು ಜಾಬ್. ಸೊ ಇದನ್ನು ಏನಕ್ಕಪ್ಪ ಡಿಡಕ್ಟ್ ಮಾಡಬೇಕು? ಸೊ ಟ್ರಾನ್ಸ್ಫರ್ ಟು ಜಾಬ್ ಅಂತಂದರೆ, ಇನ್ಫ್ಯಾಕ್ಟ್ ನಿಮ್ಮದು ಕಾಂಟ್ರಾಕ್ಟ್ ಸಿ ಅಂತ ಅನ್ಕೊಳ್ಳೋಣ. ಸೊ ಇನ್ನೊಂದು ಕಾಂಟ್ರಾಕ್ಟ್, ಒಬ್ಬೊಂದೇ ಕಾಂಟ್ರಾಕ್ಟ್ ಇದು ಇನ್ನೊಂದು ಇದ್ದಿರುತ್ತೆ. ಸೊ ನೆಕ್ಸ್ಟು ಅಲ್ಲಿಂದ ಅಂದ್ ಮೀನ್ ಇಲ್ಲಿಂದ ಇಲ್ಲಿಗೆ ಏನಾದರೂ ಗೂಡ್ಸ್ ಸಪ್ಲೈ ಆದರೆ, ಸೊ ಮೀನ್ ಗೂಡ್ಸ್ ಆರ್ ಮೆಟೀರಿಯಲ್, ಸೊ ಇಲ್ಲಿಂದ ಇಲ್ಲಿಗೆ ಏನಾದರೂ ಗೂಡ್ಸ್ ಆರ್ ಮೆಟೀರಿಯಲ್ ಸಪ್ಲೈ ಆದರೆ, ಸೊ ಅದನ್ನು ನಾವು ಟ್ರಾನ್ಸ್ಫರ್ ಟು ಜಾಬ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಇಲ್ಲಿ ಡಿಡಕ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಲೇಬರು ಸೂಪರ್ವಿಷನ್ ಓವರ್ ಇಟ್ಸ್ ಸಮ್ ಎಕ್ಸ್ಪೆನ್ಸ್ ಬರುತ್ತೆ. ಜಸ್ಟ್ ಅದನ್ನು ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕಾರೆ ಗೊತ್ತಾಗುತ್ತೆ. ನೆಕ್ಸ್ಟು ಇಲ್ಲಿ ಇನ್ ಕೇಸ್ ಆಫ್ ಪ್ರಾಫಿಟ್ಟು, ಮೀನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಆಗಿರೋದು, ಇಲ್ಲ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನ್ ಆಗಿರೋದು, ಅದು ಕೂಡ ಬರುತ್ತೆ. ನೆಕ್ಸ್ಟು ಇಲ್ಲೇನಪ್ಪ ಅಂತಂದರೆ ಇದು, ಸೊ ಆ್ಯಸ್ ಪರ್ ಓಲ್ಡ್ ಮತ್ತು ನ್ಯೂ ಸಿಲೆಬಸ್ಸು, ಅದನ್ನು ಕೂಡ ನಾನು ನಿಮಗೀಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಸೊ ಫಸ್ಟು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ನೆಕ್ಸ್ಟ್ ಇಯರು ವರ್ಕ್ ಸರ್ಟಿಫೈಡು, ಇದನ್ನು ನಾನು ನಿಮಗೆ ಈಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಕೊಡೋಣ ಇಲ್ಲ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡೋಣ ಗೊತ್ತಾಗ್ತಿಲ್ಲ. ಸೊ ಈಗ ಫಸ್ಟ್ ಬಂದಿರೋದ್ರಿಂದ ಫಸ್ಟೇ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಸೊ ಮೀನ್ ವರ್ಕ್ ಸರ್ಟಿಫೈಡ್, ಸೊ ಮೀನ್ ವರ್ಕ್ ಇನ್ ಪ್ರೋಗ್ರೆಸ್, ಮೀನ್ WAP ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅರ್ಥ. ಜಸ್ಟ್ ಲೈಕ್ ಇಲ್ಲಿ ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ ಮತ್ತು ಎಸ್ಕಲೇಷನ್. ಸೊ ಈ ಮೂರು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ,
ಏನಪ್ಪ ಅಂತಂದರೆ ಜಸ್ಟ್ ಈಗ ನೋಡ್ತಾ ಇರ್ಬೋದು, ಈಗ ಒಂದು ಕಾಂಟ್ರಾಕ್ಟ್ನ ತಗೊಂಡಾಗ ಫಾರ್ ಎಕ್ಸಾಂಪಲ್ 80% ವರ್ಕ್ ಕಂಪ್ಲೀಟ್ ಆಗಿದೆ, ಜಸ್ಟ್ ಲೈಕ್ 80% ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿಗೆ ಹೇಳ್ತಾನೆ ಅಲ್ವಾ. ಕಾಂಟ್ರಾಕ್ಟಿಗೆ ಹೇಳ್ತಾನೆ. ಇವನ ಕಾಂಟ್ರಾಕ್ಟ್ ಏನು ಇಂಜಿನಿಯರ್ ಇರ್ತಾನೆ ಇಲ್ಲ ಪ್ಲ್ಯಾನ್ ಹಾಕೊಟ್ಟವ್ರು ಏನು ಇರ್ತಾನೆ, ಅವನು ಬಂದು ಇವನಿಗೆ ಹೇಳ್ತಾನೆ ಏನಂತಂದರೆ, ಇಲ್ಲ ಬರೀ ವರ್ಕ್ ಆಗಿರೋದು ಬರೀ 70% ಅಂತ. ಅರ್ಥ ಆಯ್ತಲ್ವಾ? ಸೊ ಇವನು ಕಾಂಟ್ರಾಕ್ಟರು ಕಾಂಟ್ರಾಕ್ಟಿಗೆ 80% ತೋರಿಸಿರ್ತಾನೆ, ಬಟ್ ಹಿಯರ್ ಆ ಇಂಜಿನಿಯರ್ ಬಂದು ಇಲ್ಲ ಇಲ್ಲಿ ಬರೀ ಕಂಪ್ಲೀಟ್ ಆಗಿರೋದೆ 70% ಅಂತ ತೋರಿಸ್ತಾರೆ. ಜಸ್ಟ್ ಲೈಕ್ ಅವಾಗ ಏನಾಗುತ್ತೆ ಅಂತಂದರೆ ಇನ್ನೂ 10% ಇರುತ್ತಲ್ಲ, ಸೊ ಅದು ವರ್ಕ್ ಅನ್ಸರ್ಟಿಫೈಡ್ ಆಗುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇನ್ನೂ ನೀಟಾಗಿ ಪ್ರಾಪರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ಬೈ ಬ್ಯಾಂಕ್ ಆರ್ ಸೇಲ್ ಆಫ್ ಪ್ಲ್ಯಾಂಟು ಆ್ಯಂಡ್ ದೆನ್ ಮೆಟೀರಿಯಲ್ ಆಗಿರೋದು. ನೆಕ್ಸ್ಟು ಇನ್ ಕೇಸ್ ಆಫ್ ಲಾಸ್ ಏನಾದರೂ ಬಂದರೆ ಅಂತಂದರೆ, ನಾವು ಪ್ಲ್ಯಾಂಟ್ ಮತ್ತು ಮೆಷಿನರಿನ ಸೇಲ್ ಮಾಡಿದಾಗ ಲಾಸ್ ಏನಾದರೂ ಅಂತ ಬಂತು ಅಂದರೆ ನಾವು ಅದನ್ನು ಡೆಬಿಟ್ ಸೈಡ್ ತೋರಿಸ್ಬೇಕಾಗುತ್ತೆ. ದೆನ್ ಅಬ್ನಾರ್ಮಲ್ ಲಾಸ್ ಆಫ್ ಪ್ಲ್ಯಾಂಟ್ ದೆನ್ ಅಬ್ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್. ಇನ್ ಕೇಸ್ ಆಫ್ ಏನಾದರೂ ಇಲ್ಲಿ ಈಗ ಕೆಲವು ವರ್ಕ್ ನಡಿಬೇಕಾದ್ರೆ ಇಲ್ಲ ಸಿಮೆಂಟೋ ಇಲ್ಲ ಕೆಲವು ಏನಾದರೂ ಮೆಷಿನ್ ಇರುತ್ತಲ್ಲ ಅದು ಕೆಲವೊಂದು ಟೈಮಲ್ಲಿ ಥೆಫ್ಟ್ ಆಗುತ್ತೆ, ಕೆಲವು ಟೈಮಲ್ಲಿ ಅದು ಕಳೆದಾಗುತ್ತೆ. ಸೊ ಅದನ್ನು ನಾವು ಅಬ್ನಾರ್ಮಲ್ ಲಾಸ್ ಆಫ್ ಪ್ಲ್ಯಾಂಟ್ ಇಲ್ಲ ಅಬ್ನಾರ್ಮಲ್ ಲಾಸ್ ಆಫ್ ಮೆಷಿನರಿ ಅಂತ ತೋರಿಸ್ಬೇಕಾಗುತ್ತೆ. ಇನ್ ಕೇಸ್ ಆಫ್ ಏನಾದರೂ ಮೆಟೀರಿಯಲ್ ಏನಾದರೂ ಸ್ಟೋರ್ಗೆ ರಿಟರ್ನ್ ಆದರೆ, ಅಕಸ್ಮಾತ್ ನಮಗೇನು ಸ್ಟೋರಿಂದ ಮೆಟೀರಿಯಲ್ ಬಂದಿರುತ್ತೆ ಅದೇನಾದ್ರೂ ವಾಪಸ್ಸು ಸ್ಟೋರ್ಗೆ ರಿಟರ್ನ್ ಆದರೆ ನಾವು ಅದನ್ನು ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ದೆನ್ ಮೆಟೀರಿಯಲ್ ಸೈಟು ದೆನ್ ಪ್ಲ್ಯಾಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದು. ದೆನ್ ಇನ್ ಕೇಸ್ ಆಫ್ ಏನಾದರೂ ಕಾಂಟ್ರಾಕ್ಟ್ ಅಕೌಂಟ್ ಕಾಂಟ್ರಾಕ್ಟ್ ಇದರಲ್ಲಿ ಲಾಸ್ ಆಯಿತು ಅಂತಂದರೆ ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡಲ್ಲಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ನಿಮಗೆ ಫಸ್ಟೇ ಹೇಳಿದ್ದೆ ಓಲ್ಡ್ ಮತ್ತು ನ್ಯೂ ಸಿಲೆಬಸ್ಸು. ಕೆಲವು ಕಡೆ ಬಿ ಕಾಮ್ ಅವ್ರಿಗೆ ಓಲ್ಡ್ ಸಿಲೆಬಸ್ಸಲ್ಲೇ ಪ್ರಾಪರ್ ಆಗಿರೋದು, ಇನ್ನೂ ನ್ಯೂ ಸಿಲೆಬಸ್ ಇಂದು ಮಾಡಿಲ್ಲ ಅಂತಂದರೆ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನೂ ಎಷ್ಟೋ ಕಡೆ ಓಲ್ಡ್ ಸಿಲೆಬಸ್ನೇ ಮಾಡ್ತಾ ಇದ್ದಾರೆ, ಓಲ್ಡ್ ಸಿಲೆಬಸ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ನಾನು ನಿಮಗೆ ಎರಡೂ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಇನ್ ಕೇಸ್ ಆಫ್ ಫಸ್ಟು ನ್ಯೂ ಸಿಲೆಬಸ್ ಪ್ಯಾಟರ್ನ್ ಹೇಳ್ತೇನೆ. ಇನ್ ಕೇಸ್ ಆಫ್ ಏನಾದರೂ ನ್ಯೂ ಸಿಲೆಬಸ್ ಪ್ಯಾಟರ್ನ್ ಪ್ರಕಾರ ನಿಮಗೆ ಅವರು ಸಿಲೆಬಸ್ಸಲ್ಲಿದ್ದರೆ ಏನಂತಂದರೆ ಜಸ್ಟ್ ಅದು ಇಲ್ಲಿ ಏನು ಬಂದಿರುತ್ತೆ ಜಸ್ಟ್ ಅದನ್ನೇ ಕನ್ಸಿಡರ್ ಮಾಡಬೇಕು. ಜಸ್ಟ್ ಇದು ಟ್ರಾನ್ಸ್ಫರ್ ಟು ಕಾಸ್ಟಿಂಗ್ ಆ್ಯಂಡ್ ಪಿ ಎಲ್ ಅಕೌಂಟ್. ದೆನ್ ಅಬ್ನಾರ್ಮಲ್ ಲಾಸ್ ಬಂದಿದ್ರು ಕೂಡ ಅಷ್ಟೇ ಅದನ್ನು ಏನು ಟ್ರಾನ್ಸ್ಫರ್ ಮಾಡ್ತೀವೋ ಜಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಆಫ್ ಏನಾದರೂ ನೀವು ಓಲ್ಡು ಸಿಲೆಬಸ್ ಪ್ರಕಾರ ಏನಾದರೂ ನೀವು ಪ್ರಾಬ್ಲಮ್ ಏನಾದರೂ ಸಾಲ್ವ್ ಮಾಡೋಕ್ಕೆ ಹೋದಾಗ ಬಿ ಕಾಮ್ ಆಗಿರ್ಬೋದು ಇಲ್ಲ BBM ಆಗಿರ್ಬೋದು ಅವ್ರಿಗೇನಾದ್ರು ಓಲ್ಡು ಸಿಲೆಬಸ್ ಪ್ರಕಾರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಜಸ್ಟ್ ನಾವು ಅದನ್ನು ನೋಷ್ನಲ್ ಪ್ರಾಫಿಟ್ ಅಂತ ಅದನ್ನು ಕ್ಯಾರಿ ಡೌನ್ ಮಾಡಬೇಕಾಗುತ್ತೆ. ಜಸ್ಟ್ ಅದನ್ನು ನೆಕ್ಸ್ಟ್ ನಾವಿಲ್ಲಿ ಬೈ ನೋಷ್ನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಈ ಅಮೌಂಟ್ ಏನಿರುತ್ತೆ ಇಲ್ಲಿ ಅಮೌಂಟ್ ಏನು ಬಂದಿರುತ್ತೆ ಅದನ್ನು ನಾವಿಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ, ಮೀನ್ ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಸಪ್ರೇಟ್ ಮಾಡೋದಂತ ಇವಾಗ ನಾನು ನಿಮಗೆ ಒಂದು ಪ್ಯಾಟರ್ನ್ ಮುಖಾಂತರ ಹೇಳ್ತೇನೆ. ಜಸ್ಟ್ ತುಂಬ ಸಿಂಪಲ್ಲು, ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೌ ಮಚ್ ಅಮೌಂಟ್ ಟು ಬಿ ಟೇಕನ್ ಫಾರ್ ಪಿ ಎಲ್ ಅಕೌಂಟ್. ಜಸ್ಟ್ ಫೈಂಡ್, ಫಸ್ಟ್ ಆಫ್ ಆಲ್ ನಾವು ಅದನ್ನು ಟ್ರಾನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಕಂಪ್ಲೀಷನ್ ಅಂದರೆ ವರ್ಕು ಎಷ್ಟು ಕಂಪ್ಲೀಷನ್ ಆಗಿದೆ ಅನ್ನೋದನ್ನ ನಾವು ಫಸ್ಟು ಪ್ರಾಪರಾಗಿ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಫಾರ್ಮುಲಾ ಬಂದು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಅರ್ಥ ಆಯ್ತಲ್ವಾ? ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಅದನ್ನು ಕೂಡ ನೀಟಾಗಿ ಸೈಡಲ್ಲಿ ಬರೆದಿದ್ದೇನೆ. ದೆನ್ ಇಯರ್ ಅದನ್ನು ಸುಮ್ಮನೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಅದನ್ನು ಸುಮ್ಮನೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಆಫ್ ಏನಾದರೂ 25%ಗಿಂತ ಕಮ್ಮಿ ಬಂತು ಅಂತಂದರೆ, ಇನ್ ಕೇಸ್ ಆಫ್ ಏನಾದರೂ ಇಲ್ಲಿ 25%ಗಿಂತ ಏನಾದರೂ ಕಮ್ಮಿ ಬಂತು ಅಂತಂದರೆ ನಾವು ಅದನ್ನು ಎಲ್ಲನೂ ಫುಲ್ಲು WIP ನಾವು ಟ್ರಾನ್ಸ್ಫರ್ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಫುಲ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕೋಗುತ್ತೆ. ಸೊ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಿಲ್. ದೆನ್ ಇನ್ ಕೇಸ್ ಆಫ್ ಏನಾದರೂ 25%ಗಿಂತ ಜಾಸ್ತಿ 50%ಗಿಂತ ಕಮ್ಮಿ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಜಸ್ಟ್ ನೋಷ್ನಲ್ ಪ್ರಾಫಿಟ್ ಇಂಟು 1/3 ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಜಸ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡಿ ನಮ್ಗೆ ಏನು ಅಮೌಂಟ್ ಬರುತ್ತೆ ಅದನ್ನು ನಾವು ಪಿ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ದೆನ್ ಉಳಿದಿದ್ದ ಅಮೌಂಟ್ನ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ. ಜಸ್ಟ್ ಇಲ್ಲೂ ಕೂಡ ಅಷ್ಟೇ, ಇನ್ ಕೇಸ್ ಆಫ್ ಏನಾದರೂ 50%ಗಿಂತ ಜಾಸ್ತಿ 90%ಗಿಂತ ಕಮ್ಮಿ ಬಂತು ಅಂತಂದರೆ
ಆ್ಯಶ್ವಲಿ ನಾನು ಹೇಳ್ದಾಗೆ ಸೇಮ್ ಫಾರ್ಮುಲಾ, 2/3 ಎಷ್ಟು ಅದನ್ನು ನಾವು ಟ್ರಾನ್ಸ್ಫಾರ್ಮ್ ಹಾಕೋಗುತ್ತೆ, ಏನು ಅಮೌಂಟ್ ಬರುತ್ತೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ, ಮತ್ತು ಅಮೌಂಟ್ ಏನು ಉಳಿದಿರುತ್ತೆ ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಅದನ್ನು ಟ್ರಾನ್ಸ್ಫಾರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಏನಾದರೂ 90%ಗಿಂತ ಜಾಸ್ತಿ ಬಂತು ಅಂತಂದರೆ ನಾವು ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕಪ್ಪ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಎಸ್ಟಿಮೇಟೆಡ್ ಪ್ರಾಫಿಟ್. ಅರ್ಥ ಆಯ್ತಲ್ವಾ? ಆನ್ ದ ಬೇಸಿಸ್ ಆಫ್ ಎಸ್ಟಿಮೇಟೆಡ್ ಪ್ರಾಫಿಟ್ಟು. ಸೊ ಇಲ್ಲಿ ಏನು ಬರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಬಟ್ ನಾವು ಎಸ್ಟಿಮೇಟೆಡ್ ಪ್ರಾಫಿಟ್ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸಿಪಿ, ಮೀನ್ ಕಾಂಟ್ರಾಕ್ಟ್ ಪ್ರೈಸ್ ಮೈನಸ್ ಕಾಸ್ಟ್, ಆ್ಯಕ್ಚುಯಲ್ ಕಾಸ್ಟ್ ಟಿಲ್ ಡೇಟ್. ಅಂದರೆ ನಾವು ವರ್ಕ್ನ ಮುಗಿಸೋಕ್ಕೆ ಇಲ್ಲಿ ತನಕನೂ ಎಷ್ಟು ಕಾಸ್ಟ್ ಆಗಿದೆ ಮೈನಸ್ ಫೈನ್ ದಿ ಎಸ್ಟಿಮೇಟೆಡ್ ಕಾಸ್ಟು. ಅರ್ಥ ಆಯ್ತಲ್ವಾ? ಸೊ ಏನು ಎಸ್ಟಿಮೇಟೆಡ್ ಕಾಸ್ಟ್ ಇದೆ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಸಿಗುತ್ತೆ. ಇಷ್ಟು ಇದಾದಮೇಲೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕ್ಯಾಶ್, ಐ ಮೀನ್ ಸಿ ಆರ್ ಅಂದರೆ ಕ್ಯಾಶ್ ರಿಸೀವ್ಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಮಾಡಿದಾಗ ನಾವು ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಸೊ ನಿಮಗಿದು ನೀಟಾಗಿ ಅರ್ಥ ಆಯಿತು. ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡಿದಾಗ ನಿಮಗೆ ನೀಟಾಗಿ ಪ್ರಾಪರಾಗಿ ಒಂದು ಕ್ಲಿಯರ್ ಕಟ್ ಫಿಗರ್ ಸಿಗುತ್ತೆ. ಇಷ್ಟು ಇಲ್ಲಿಗೆ ಏನಪ್ಪ ಅದು ಫಾರ್ಮೆಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟು. ಮತ್ತು ನಾನು ನಿಮಗೆ ಇಲ್ಲಿ ಇನ್ನೊಂದು ಹೇಳೋದು ಮರ್ತೆ, ಏನಂತಂದರೆ ಅದು ಡಿಪ್ರಿಸಿಯೇಷನ್ದು, ಅದನ್ನು ಕೂಡ ಈಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕಾಂಟ್ರಾಕ್ಟಿ ಅಕೌಂಟ್ನು ಕೂಡ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಸೊ ಜಸ್ಟ್ ಇಲ್ಲಿ ಏನಂತಂದರೆ ಕೆಲವು ಕ್ಯಾಶ್ ರಿಸೀವ್ ಆದಾಗ ಅದನ್ನು ಬ್ರಾಡೌನ್ ಮಾಡಿ ಕ್ಯಾರಡೌನ್ ಮಾಡ್ತೇವೆ. ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ನಾನು ಇದನ್ನು ಪ್ರಾಬ್ಲಮ್ ಮಾಡೋಕ್ಕಾರೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಜಸ್ಟ್ ಇದು ತುಂಬ ಸಿಂಪಲ್ ಇದೆ, ಅಷ್ಟೇನು ಡಿಫಿಕಲ್ಟಿ ಇಲ್ಲ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟು, ಅದನ್ನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಆವಾಗಲೇ ಹೇಳಿದೆ ನಿಮಗೆ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಏನಪ್ಪ ಅದು, ಡಿಪ್ರಿಸಿಯೇಷನ್ ಅಂತ ನಾವು ಡಿಪ್ರಿಸಿಯೇಷನ್ನ 2 ಕೇಸಲ್ಲಿ ಕನ್ಸಿಡರ್ ಮಾಡ್ತೇವೆ. ಹೇಗೆ ಅಂತಂದರೆ, ಇನ್ ಕೇಸ್ ಆಫ್ ಒಂದು ಮೆಷಿನರಿನ ನಾವು ಅದೇ ಕಾಂಟ್ರಾಕ್ಟ್ಗೆ ಅಂತಲೇ ಕನ್ಸಿಡರ್ ಮಾಡಿದಾಗ, ಮೀನ್ ನಾವು ಅದೇ ಕಾಂಟ್ರಾಕ್ಟ್ಗೆ ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ ಅಂತಂದಾಗ ಅದಕ್ಕೆ ಒಂದಷ್ಟು ಡಿಪ್ರಿಸಿಯೇಷನ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಮಾಡಿದಾಗ ಆಟೋಮೆಟಿಕಲಿ ಅದು ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆಟೋಮೆಟಿಕಲಿ ಅದು ಕನ್ಸಿಡರ್ ಆಗುತ್ತೆ. ಜಸ್ಟ್ ನಾವು ಏನು ಪರ್ಸೆಂಟೇಜ್ ಕೊಟ್ಟಿರ್ತೀವೋ ಅದನ್ನು ಆ್ಯಕ್ಚುಯಲ್ ಪ್ರೈಸ್ ಏನಿರುತ್ತೆ ಅದರಿಂದ ಡಿಡಕ್ಟ್ ಮಾಡಿದಾಗ ನಮ್ಗೆ ಅಷ್ಟೋ ಇಷ್ಟು ಅಮೌಂಟ್ ಸಿಗುತ್ತೆ. ನಾವು ಜಸ್ಟ್ ಅದನ್ನು ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆಫ್ ಟೂವಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆ ಕಾಂಟ್ರಾಕ್ಟಿಂದ ನಮ್ಮ ಕಾಂಟ್ರಾಕ್ಟ್ಗೆ ತಂದಾಗ ಏನಾಗುತ್ತೆ ಅಂದರೆ, ಸೊ ಈಗ ನಮ್ಮದು ಕಾಂಟ್ರಾಕ್ಟು ಎ ಅಂತ ಅಂದ್ಕೊಳ್ಳೋಣ, ಇದು ಕಾಂಟ್ರಾಕ್ಟ್ ಬಿ. ನಾವು ಇಲ್ಲಿಂದ ಇಲ್ಲಿಗೆ ಒಂದು ಮೆಷಿನರಿ ತರ್ತೀವಿ ಫಾರ್ 50 ಡೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅಲ್ವಾ, 50 ಡೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇಲ್ಲಿಂದ್ರಿಗೆ 50 ಡೇಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಈ ಮೆಷಿನರಿ ಆ್ಯಕ್ಚುಯಲ್ ಡಿಪ್ರಿಸಿಯೇಷನು, ಸೊ ಈ ಮೆಷಿನರಿದು ಆ್ಯಕ್ಚುಯಲ್ ಡಿಪ್ರಿಸಿಯೇಷನ್ ಬಂದು ಎಷ್ಟಿರುತ್ತೆ, ಒಂದು 10,000 ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 10,000 ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದಕ್ಕೆ ಹೇಗೆ ಮಾಡೋದು ಅಂತಂದರೆ, ಇಲ್ಲಿ ನಮಗೆ ಇಲ್ಲಿ ಕಾಂಟ್ರಾಕ್ಟ್ ಹೇಗೆ ಅದು 50 ಡೇಸ್ ತನಕನೂ ಯೂಸ್ ಆಗಿದೆ. ಸೊ 50 ಡೇಸ್ ತನಕ ನಾವು ಕಾಂಟ್ರಾಕ್ಟ್ಗೆ ಹೇಗೆ ಅದು ಯೂಸ್ ಆಗಿದೆ. ಸೊ ಅದರಿಂದ ನಾವು 10,000 × 50 / 365 ಟೋಟಲ್ ಡೇಸ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದಾಗ ನಾವು ಏನು ಡಿಪ್ರಿಸಿಯೇಷನ್ ಸಿಗುತ್ತೆ ಅದನ್ನು ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ, ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ಗೆ ಅದನ್ನು ಡೆಬಿಟ್ ಸೈಡ್ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಜಸ್ಟ್ ಸಿಂಪಲ್, ಅರ್ಥ ಆಯ್ತು ಅಂತ ನಾನು ಇದು ಅನ್ಕೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ನಮ್ಗೆ ನೆಕ್ಸ್ಟ್ ಕಾಂಟ್ರಾಕ್ಟೇ ಅಕೌಂಟ್ ಮಾಡಬೇಕಾದ್ರೆ ನಮ್ಗೇನು ಲಾಸ್ಟ್ ಬ್ಯಾಲೆನ್ಸ್ ಫಿಗರ್ ಬರುತ್ತೆ ನಾವು ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ನೆಕ್ಸ್ಟು ನನಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟು ಬ್ಯಾಲೆನ್ಸ್ ಶೀಟು. ನೀವು ನೋಡ್ತಾ ಇರೋದು ಬ್ಯಾಲೆನ್ಸ್ ಶೀಟ್ ತುಂಬ ಸಿಂಪಲ್ ಆಗಿದೆ. ಸೊ ಏನು ಲಯಬಿಲಿಟಿ ಮತ್ತು ಅಸೆಟು, ಸೊ ಪಿ ಎಲ್ ಅಕೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸು. ಸೊ ಏನು ಎಕ್ಸ್ಪೆನ್ಸ್ ಇದೆ ಅದು, ನೆಕ್ಸ್ಟ್ ಈ ಕಡೆ ಪ್ಲಾಂಟರ್ ಸೈಟು, ಪ್ಲಾಂಟರ್ ಸ್ಟೋರು, ಮೆಟೀರಿಯಲ್ ಸೈಟು, ಮೆಟೀರಿಯಲ್ ಸ್ಟೋರು. ನೆಕ್ಸ್ಟ್ VIP ಮೀನ್ ವರ್ಕ್ ಸರ್ಟಿಫೈಡ್ ಪ್ಲೇಸ್ ವರ್ಕ್ ಅನ್ ಸರ್ಟಿಫೈಡ್ ಮೈನಸ್ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಏನಿದೆ ಅದನ್ನು ನಾವಲ್ಲಿ ಡಿಟೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೆಟೀರಿಯಲ್ ರಿಸೀವ್ಡ್ ಫ್ರಮ್ ಕ್ಲೈಂಟ್. ಸೊ ನೆಕ್ಸ್ಟ್ ಮೆಟೀರಿಯಲ್ ಏನು ರಿಸೀವ್ ಆಗಿದೆ ಕ್ಲೈಂಟಿಂದ ಅದನ್ನು ಕೂಡ ಡಿಟೆಕ್ಟ್ ಮಾಡಿದಾಗ ನಮಗೆ ಪ್ರಾಪರ್ ಫಿಗರ್ ಸಿಗುತ್ತೆ. ಜಸ್ಟ್ ಇಲ್ಲಿಗೆ ಅದು ನಿಮಗೆ ಬ್ಯಾಲೆನ್ಸ್ ಶೀಟ್ ಟೋಟಲಾಗಿ ಕಂಪ್ಲೀಟ್ ಆಗುತ್ತೆ.
ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಅಕಸ್ಮಾತ್ ಏನಾದ್ರು ನಿಮಗೆ ಈ ವಿಡಿಯೋದಲ್ಲಿ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಟೆಲಿಗ್ರಾಮ್ ಮಾಡ್ತೀನಿ ಅಂತ ಮಾಡಿ ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈನ ಕೊಡ್ತೇನೆ. ಹಾಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಒಂದು ಎರಡು ಮೂರು ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡ್ತೇನೆ. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೊಮ್ಮೆ ಹೇಳ್ತಿದ್ದೀನಿ, ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.